ಈ ಒಳಗೆ ಹೋದ್ರೆ ಏನಕ್ಕೆ ಪ್ರಾರಂಭ ಆಗಿ 3 ವರ್ಷ ಆಗಿದೆ. ಅದರಲ್ಲಿ ಇದು ಒಂದಿಷ್ಟು ಮಾತ್ರ, ಇವ್ರು ಬಂದ ಮೇಲೆ ಒಂದಿಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ 3 ವರ್ಷ ಅದೇನು ಅಷ್ಟೇನು ಅದ್ದೂರಿಯಾಗಿ ಕಾಣಿಸ್ತಾ, 2021 ಇದು ಜಾರಿಯಾಯಿತು. ಏನು ಒಳಗೋ ಜಯಂತಿ, ಒಳಗೋ ಜಯಂತಿ ಆಗ್ಬೇಕಂದ್ರೆ ಒಂದು ಇತಿಹಾಸ ಇದೆ. ಅದು ನಮ್ಮ ಹಿರಿಯರಾದಂತ ಮನೆಕಂಡವ್ರಿಗೂ ಅವ್ರಿಗೆಲ್ಲ ಗೊತ್ತಿರೋದಿಲ್ಲ ಸರಿಯಾಗಿ. ಯಾಕಂದ್ರೆ ನಾನು ಅವ್ರಿಗೆ ಯಾವ್ದು ಚರ್ಚೆ ಮಾಡ್ತಾ ಇಲ್ಲ. 2016 ನಾವು ಒಂದು ಹೋರಾಟ ಸಮಿತಿ ಮಾಡ್ಕೊಂಡು, ಇಡೀ ರಾಜ್ಯಮಟ್ಟದಲ್ಲಿ ಒಂದು ಹೋರಾಟ ಸಮಿತಿ ಮಾಡ್ಕೊಂಡು ಮಾಡಿದ್ವಿ. 2020 ಒಂದು ಅದ್ದೂರಿಯಾದ ಕಾರ್ಯಕ್ರಮ, ಅದು ಕೊರೋನಾ ಸಮಯದಲ್ಲಿ ಅದ್ದೂರಿಯಾದ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಈ ಮಾನ್ಯ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪ ಅವ್ರಿಗೆ ನಾವು ಒಂದು ಬರೋಣ ಕೊಟ್ಟಾಗ ಆಗಿಲ್ಲ. 2021 ಬಸವರಾಜ ಬೊಮ್ಮಾಯಿಗಳು ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿ ಸರ್ಕಾರಿ ಜಯಂತಿ ಮಾಡಿದ್ರು. ಅದಕ್ಕೆ ನಮ್ಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ರೆ ನೇರು ಓಲಂಕರ್ ಸಾಹೇಬರು, ಹಾವೇರಿ ಮಾಜಿ MLA ಅವರು. ಇಲ್ಲಿ ಇದು ಜಯಂತಿಯ ಮುಖ್ಯವಾದ ಕಾರಣ. ಅದೇ ರೀತಿ ಹೇಳ್ಬೇಕಂದ್ರೆ ಒಳಗೇ ಒಬ್ಬರು, ನೀವು ಯಾವುದೇ ಒಬ್ಬ ರಾಜಮನೆತನದ ವಿಷಯ ತೆಗೆದುಕೊಂಡಾಗ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಮತ್ತೆ ಕಳೆದಿರಾಣಿ ಚೆನ್ನಮ್ಮಾಜಿ, ರಾಣಿ ಅಬ್ಬಕ್ಕ ಅವರು, ಇವರೆಲ್ಲ ಒಂದು ರಾಜಮನೆತನದವರು. ಇವರಿಗೆ ತನ್ನ ಪ್ರಜೆಗಳನ್ನ ಯಾವುದೇ ಒಂದು ಯುದ್ಧ ಸಂದರ್ಭ ಮತ್ತೆ ಯಾವುದೇ ಒಂದು ಕಷ್ಟಕರವಾದ ಕ್ಲಿಷ್ಟಕರವಾದ ಪರಿಸ್ಥಿತಿ ಬಂದಾಗ ಅದನ್ನು ಕಾಪಾಡುವಂತ ಹೊಣೆ ಅವರ ಹೆಗಲ ಮೇಲೆ ಇತ್ತು. ಆದ್ರೆ ಒಬ್ಬ ಸಾಮಾನ್ಯವಾದ ಮಹಿಳೆ, ಒಳಗೆ ಒಬ್ಬರು ಯಾವುದೇ ರಾಜಮನೆತನದವರಲ್ಲ, ಅವರು ಒಬ್ಬ ಸಾಮಾನ್ಯದ ಮಹಿಳೆ. ಒಬ್ಬ ಸಾಮಾನ್ಯವಾದ ಮಹಿಳೆ ಅಷ್ಟು ಧೀರತನ ತೋರಿ ಒಂದು ಕೋಟೆಯನ್ನು ಕಾಪಾಡ್ತೀವಿ. ಚಿತ್ರದುರ್ಗದ ಕೋಟೆ ಹೆಸರು ನಾವು ತಿಳ್ಕೊಳೋದಿಲ್ಲ, ನಮ್ಗೆ ನೆನಪರೋದು ಮುಖ್ಯವಾಗಿ ಮೊದಲು ಒಳಗೆ ಹೋಗೋರು ಅವತ್ತೇನಾದ್ರು ತಾವು ಅಲ್ಲಿ ಅಲ್ಲಿಗೆ ಹೋದ ತಕ್ಷಣ ಸೈನಿಕರು ನೋಡಿ ವಾಪಸ್ ಆಗಿದ್ರೆ ಅಥವಾ ಭಯಪಟ್ಟಿದ್ರೆ ಇದು ಕೋಟೆ ನಮ್ಮ ಆಳ್ವಿಕೆಯಲ್ಲಿ ಇರ್ತಾರಿಲ್ಲ, ಅದು ಯಾವಾಗಲೂ ಹೈದರಾಬಾದ್ ಆಳ್ವಿಕೆಗೆ ಬರ್ತಾ ಇತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು, ತಮ್ಮ ಧೀರತನವನ್ನು ತೋರಿ ತಮ್ಮ ಕೋಟೆಯನ್ನು ಕಾಪಾಡುವಂತ ಕೆಲಸ ಮಾಡಿದ್ರು. ಅದೇ ರೀತಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಯಾಕಂದ್ರೆ ಶಾಲೆಯಲ್ಲಿ ಇರುವಂತ ಮಕ್ಕಳನ್ನ ಕರೆಸಿದ್ರೆ ಒಳಗೆ ಹೋಗುವವರು ಮೋಟಿವೇಶನ್ ಏನಿಗೆ ಮಕ್ಕಳಿಗೆ, ಒಬ್ಬ ಸಾಮಾನ್ಯದ ಮಹಿಳೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ತೋರಿಸಿರೋದು ಒಳಗೆ ಹೋಗೋರು. ಇವತ್ತು ಇಡೀ ಈಗ ರಾಜ್ಯದಲ್ಲಿ ಏನಾದ್ರೂ ನಾವು ಒಬ್ಬ ಸಾಮಾನ್ಯದ ಮಹಿಳೆ ಏನಾದ್ರೂ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಒಳಗೆ ಹೋಗೋರು ಅಂತಾರೆ. ಆದ್ರಿಂದ ಒಳಗೆ ಹೋಗುವ ಆಶಯಗಳು ಮತ್ತು ಅವರ ಶಕ್ತಿ ನಿಮ್ಮೆಲ್ಲರಲ್ಲಿ ಬಳಸಿಕೊಂಡು ಅವರಾಗಿ ಧೈರ್ಯವಂತರಾಗಿ ಶಿಕ್ಷಣದಲ್ಲಿ ಉನ್ನತ ಒಂದು ಸ್ಥಾನವನ್ನು ಪಡೆದು ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಹೆಸರುವಾಸಿ ತರುವಂತಹ ಕೆಲಸವನ್ನ ನೀವೆಲ್ಲ ಮಕ್ಕಳು ಮಾಡ್ತೀರಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.